ಮುಸ್ತೂರು ಗ್ರಾಮಕ್ಕೆ ಬಸ್ ಸಂಚಾರ ಪ್ರಾರಂಭಿಸಿದ ಸಾರಿಗೆ ಇಲಾಖೆ. ಬಸ್ ಬಂತು ಬಸ್ ಎಂದು ಶಾಲಾ ವಿದ್ಯಾರ್ಥಿಗಳು ಫುಲ್ ಖುಷ್. ಮಾನಿ ತಾಲೂಕಿನ ಮುಸ್ತೂರು ಗ್ರಾಮದಲ್ಲಿ ಕಳೆದ 10 ವರ್ಷಗಳಿಂದ ಗ್ರಾಮಕ್ಕೆ ಸ್ಥಗಿತಗೊಂಡಿದ್ದ ಬಸ್ ಸಂಚಾರ ಇಂದು ಪುನಃ ಪ್ರಾರಂಭವಾಗಿದ್ದು ಜನರ ಖುಷಿಯನ್ನು ಹೆಚ್ಚಿಸಲು ಪ್ರಮುಖ ಕಾರಣವಾಗಿತ್ತು. ಸಾರಿಗೆ ಇಲಾಖೆಯಿಂದ ಮಾನಿ ಮತ್ತು ಮುಸ್ತೂರು ಚಿಕ್ಕಲ್ಪರಿವಿ ರಸ್ತೆಯಿಂದ ರಂಗದಾಳ್ ಗ್ರಾಮದವರೆಗೆ ಮಾರ್ಗವಾಗಿ ಗ್ರಾಮಕ್ಕೆ ಬಸ್ ಮಾರ್ಗ ಪ್ರಾರಂಭಿಸಲಾಗಿದೆ. ಗ್ರಾಮದ ಜನರು ಬಸ್ ಅನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಸಿಂಗಾರಿಸಿ ಪೂಜೆ ಸಲ್ಲಿಸಿದರು. ಪೂಜೆ ಸಲ್ಲಿಸಿ ಚಾಲಕ ಹಾಗೂ ನಿರ್ವಾಹಕರಿಗೆ ಸಿಹಿ ಹಂಚಿ ಬಸ್ಸಲ್ಲಿ ಪ್ರಯಾಣ ಪ್ರಾರಂಭಿಸಿದರು. ಶಿವರಾಜ್ ನಾಯಕ್ ವಕೀಲರು ಬಲಟಿಗೆಯವರು ಮಾತನಾಡಿ, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ಎಸ್ ಬೋಸರಾಜು ಮತ್ತು ಶಾಸಕರು ಜಿ ಅಂಪನಾಯಕ್ ಅವರ ಸೂಚನೆ ಮೇರೆಗೆ ಈ ಬಸ್ ಸಂಚಾರ ಪುನಃ ಪ್ರಾರಂಭಗೊಂಡಿದೆ. ಮುಸ್ತೂರು ರಂಗದಾಳ್ ಬುರಾಂಪುರ್ ಗ್ರಾಮಗಳ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಸಂಜುರಾಯ ದೇವಸ್ಥಾನದ ಹತ್ತಿರ ಇರುವ ವಿವಿಧ ವಸತಿ ನಿಲಯಗಳಲ್ಲಿನ ನೂರಾರು ವಿದ್ಯಾರ್ಥಿಗಳ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಮುಸ್ತೂರು ಗ್ರಾಮದಲ್ಲಿ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿತ್ತು. ಅಕಾಲಿಕ ಒಂದು ಮಳೆಯಿಂದ ತಾತ್ಕಾಲಿಕ ಸಹಿತ ಕೂಡ ಮಳೆಗೆ ಕೊಚ್ಚು ಹೋಗಿತ್ತು. ಹೀಗಾಗಿ ಹೆಣ್ಮಕ್ಳಿಗೆ, ಕೃಷಿ ಕಾರ್ಮಿಕರಿಗೆ, ಅದರಲ್ಲಿ ಮುಖ್ಯವಾಗಿ ಮಾನವಿಯಲ್ಲಿ ಹತ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವ್ರಿಗೆ ಹಳ್ಳ ಕಟ್ಟಾಲಿಂದ ಸ್ಕೂಲೊಂದು ಕಡೆ ಊರೊಂದು ಕಡೆ ಆಗಿಬಿಡ್ತು. ವಿದ್ಯಾರ್ಥಿಗಳು ಕೂಡ 15-20 ದಿನದಿಂದ ಭಾಳ ತೊಂದರೆಗೆ ಅನುಭವಿಸ್ಯಾರ. ನಮಗೆಲ್ಲ ಕೂಡ ಗ್ರಾಮಸ್ಥರು ಮನವಿ ಮಾಡಿದರು, ಎಲ್ಲವ್ರಿಗೂ ಮಾಡಿದರು. ನಮ್ಮ ಹೆಚ್ಚಿನ ಗುರುಗಳಾದ ಎನ್ ಎಸ್ ಬೋಸರ್ ಕೂಡ ಮನವಿ ಮಾಡಿದರು. ಭೀಮಣ್ಣವರು ಸಂಬೀರಪ್ಪರಲ್ಲ ಅವರ ಆದೇಶದ ಮೇರೆಗೆ ನಾವು ಕೂಡ ಪ್ರಯತ್ನ ಪಟ್ಟಿವಿ. ಊರವ್ರು ಕೂಡ ಎಲ್ಲ ಪ್ರಯತ್ನ ಪಟ್ಟು ಎಲ್ಲ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಊರಿನ ಗ್ರಾಮಸ್ಥರಿಗೆ ಅನುಕೂಲ ಅಂತೇಳಿ ಸಂಜನೆ ಗುಡ್ಡಟ್ಟು ರಂಗದಾಳ್ಟು ಮುಸ್ತೂರು ಗ್ರಾಮಕ್ಕೆ ನೂತನವಾಗಿ ಬಸ್ ಬಿಟ್ಟಿವಿ. ಇದರ ಸದುಪಯೋಗ ಪಡ್ಕೊಳ್ಳಕ್ಕೆ ಕೇಳ್ತಾ ಎರಡು ಮಾತುಗಳು. ನಮ್ಮ ಮಾನವಿ ಶಾಸಕರಾಗಿರ್ತಕ್ಕಂಥ ಅಂಪೈ ಸಹಕಾರ ಅವರ ಚಿರಂಜೀವಿಯಾದ ಶಿವರಾಜಪ್ಪ ವಕೀಲರು ಒಂದು ಮನವಿ ಮಾಡಿದ್ವಿ. ಮನವಿ ಮಾಡಿದ ನಂತರ ನಮ್ಮ ಸಿಬ್ಬಂದಿಯವರು ಸಹಿತ ಸಹಕರಿಸಿದರು. ಈ ದಿನ ಮುಸ್ತೂರು ಗ್ರಾಮಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಂಪೈ ಸಹಕಾರ ಚಿರಂಜೀವಿ ಆಗಿರ್ತಕ್ಕಂಥ ಶಿವರಾಜ ವಕೀಲರು ಬಂದು ಈ ಬಸ್ ಒಂದು ವಾಹನವೊಂದು ಉದ್ಘಾಟನೆ ಮಾಡೋದಕ್ಕಾಗಿ ನಮ್ಮ ಊರಿನ ಪರವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಸ್ ಸಂಚಾರ ಚಾಲನೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಸತ್ಯನಾರಾಯಣ ಮುಸ್ತೂರು ವಕೀಲರು, ಸಣ್ಣಬೀರಪ್ಪ, ಶಿವರಾಜ್ ಮುಳೆಹೊಸೂರ್, ಶಿವಲಿಂಗಪ್ಪ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು, ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಇದ್ದರು.